ಎಲ್ಲರಿಗೂ ನಮಸ್ಕಾರ. ತುಂಬ ಲಾಂಗ್ ಶೆಡ್ಯೂಲ್, ಒಂದು 65 ಡೇಸ್ ಆಯಿತು ಅನ್ಸುತ್ತೆ. 65 ಡೇಸ್ ಆದಮೇಲೆ ಇವತ್ತು ಕುಂಬಳಕಾಯಿವರೆಗೂ ಬಂದಿದ್ದೀವಿ. ಒನ್ ಇಯರ್ ಜರ್ನಿ ಈ ಸಿನಿಮಾ. ಲೈಫ್ ಲೈನ್ ಪಿಕ್ಚರ್ಸ್ ಜೊತೆ ಮಾಡ್ತಿರೋ ಮೊದಲನೇ ಸಿನಿಮಾ ನಂದು. ನರ್ಸಿ ಸರ್, ಮೊದಲನೇ ದಿನ ಕತೆ ಹೇಳಿದಾಗ ಎಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ರು, ಅಷ್ಟೇ ಅದ್ಭುತವಾಗಿ ಅದರ 3ರಷ್ಟು ಸಿನಿಮಾ ಮಾಡಿದ್ದಾರೆ. ಅವರ ಪ್ರೀವಿಯಸ್ ಮೂವಿಗಿಂತ ಇನ್ನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸುನಿ ಅವ್ರ ಬಗ್ಗೆ ಹೇಳಲೇಬೇಕು, ನಾನು ತುಂಬ ಟ್ಯಾಲೆಂಟೆಡು, ಮಾತಾಡೋದು ತುಂಬಾ ಕಮ್ಮಿ ಅವರು. ಬಟ್ ನೆಕ್ಸ್ಟ್ ಇಯರ್ಸ್ಗಳಲ್ಲಿ ಒಳ್ಳೆ ಮಾಸ್ ಡೈರೆಕ್ಟರ್ ಆಗಿ ಕನ್ನಡ ಇಂಡಸ್ಟ್ರಿಗೆ ಅವರು ಬಂದೇ ಬರ್ತಾರೆ ಅಂತ ನನಗೆ ನಂಬಿಕೆ ಇದೆ. ಇಂದನು ಮಾಸ್ಟರ್ ಬಗ್ಗೆ ಹೇಳಲೇಬೇಕು, ಡ್ಯಾನ್ಸೇ ಮಾಡಬಾರ್ದು ಅಂದ್ಕೊಂಡಿದ್ದೆವು ನಾನು, ಯಾಕಂದರೆ ನನಗೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಇನ್ ಇಂಡಸ್ಟ್ರಿಯಲ್ಲಿ ಡ್ಯಾನ್ಸೇ ಬೇಡ, ನಾನು ಬರೀ ಫೈಟ್ ಕಡೆ ಹೊಟ್ಟೋಗ್ಬಿಡೋಣ ಅಂದ್ಬಿಟ್ಟು 3 ವರ್ಷ ಬರೀ ಫೈಟ್ ಮಾಡ್ಕೊಂಡು ಡ್ಯಾನ್ಸ್ ಪ್ರಾಕ್ಟೀಸೇ ಮಾಡಲಿದ್ದೆವು ನಾನು. ಸೊ ಅಂಥ ಟೈಮಲ್ಲಿ ಮಾಸ್ಟರ್ ನಮಗೆ ಸಿಕ್ಕಿ ತುಂಬ ಒಳ್ಳೆಯದಾಯಿತು. ಇಲ್ಲಿ ಏನೇ ನಾವು ಡ್ಯಾನ್ಸ್ ಮಾಡಿದ್ರೂ ಅದಷ್ಟು ಮಾಸ್ಟರ್ಸು ಮಾಸ್ಟರ್ಸ್ ಅಸಿಸ್ಟೆಂಟ್ಸ್ಗಳಿಗೆ ಹೋಗ್ಬೇಕು. ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ಸರ್, ಅವ್ರ ಬಗ್ಗೆ ನಾವು ಹೇಳೋಷ್ಟು ದೊಡ್ಡವರಲ್ಲ. ಇನ್ನು ನಮ್ಮ ಮ್ಯಾಡಮ್, ನಮ್ಮ ಕಾಲೇಜ್ ಟೈಮಿಂದ ಕ್ರಶು, ಇವತ್ತು ವರ್ಕ್ ಮಾಡೋ ಕಾಲೇಜ್ ಮೇ ಬಿ ಸೇಮ್ ಏಜ್ ಇರುತ್ತೆ, ಬಟ್ ನಾವು ಕಾಲೇಜಲ್ಲಿದ್ದು ಇವ್ರು ಸಿನಿಮಾದಲ್ಲಿದ್ದು. ನಾವು ಡ್ರೀಮ್ ಇವತ್ತು ಕಂಪ್ಲೀಟ್ ಆಯ್ತು ಸರ್, 3 ಡೇಸಿಂದ ಕಂಪ್ಲೀಟ್ ಆಗ್ತಾ ಇದೆ. ದೊಡ್ಡ ಆರ್ಟ್ ಪೀಸ್ ಅನ್ನೋಕ್ಕಿಂತ ಗುಡ್ ಹ್ಯೂಮನ್ ಬೀಯಿಂಗ್, ತುಂಬ ಸಪೋರ್ಟಿವ್. ಈ ಸಾಂಗ್ ಇಷ್ಟು ಚೆನ್ನಾಗಿ ಬರೋಕ್ಕೆ ಮೇನ್ ಕಾರಣ ಇವರು. ಇವರು ಸಪೋರ್ಟ್ ಇಲ್ಲ ಅಂದಿದ್ರೆ ಈ ಸಾಂಗ್ ಇಷ್ಟು ಬರ್ತಿರಲಿಲ್ಲ. ಸೊ 4 ಮಂತ್ಸ್ ನಾವು ವೇಟ್ ಮಾಡಿದ್ದು ವರ್ಕ್. ಥ್ಯಾಂಕ್ ಯು ಸೋ ಮಚ್. ಇನ್ ಮನು ಸರ್, ಮನು ಸರ್ ಮೆಲೋಡಿ ಕಿಂಗ್ ಆಗಿದ್ರು, ಇವಾಗ ಮಾಸ್ ಮಹಾರಾಜ ಆಗಿದ್ದಾರೆ, ಎಲ್ಲ ಮಾಸ್ ಸಾಂಗ್ ಅಲ್ಲಿ ಕೊಟ್ಟಿದ್ದಾರೆ. ನನ್ನ 2 ಸಿನಿಮಾಗಳಿಗೂ ಮನು ಸರೇ ಮಾಡಿರೋದು. ಸೊ ತುಂಬ ಖುಷಿಯಾಗಿದೆ ಸರ್, ಮೇ ಬಿ ನನಗೆ ಮನು ಸರ್ ಈ ವರ್ಷ ಒಂದು 5-6 ಸಾಂಗ್ಗಳು ನನಗೆ ಕೊಟ್ಟಿದ್ದಾರೆ ಅನಿಸುತ್ತೆ. ಇನ್ನು ನಮ್ಮ ಹೀರೋಯಿನ್ನು ನಮ್ಮ ಕತೆಗೆ ಹೇಗೆ ಬೇಕೋ ಹಾಗೇ ಇದ್ದಾರೆ. ನಮ್ಮ ಸುನಿಯವ್ರ ಕತೆಗೆ ಯಾವ ಥರ ಅಂಜಲಿ ಅನ್ನೋ ಒಂದು ಕ್ಯಾರೆಕ್ಟರ್ ಬರೆದಿದ್ರು ಅದೇ ಥರ ಇದ್ದಾರೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾನು ಇಲ್ಲಿ ರಾಮ ಅನ್ನೋ ಒಂದು ಕ್ಯಾರೆಕ್ಟರ್, ಪ್ರತಿಯೊಬ್ಬ ಊರು ಬಿಟ್ಟು ಬೆಂಗಳೂರಿಗೆ ಬಂದು ಜೀವನ ಕಟ್ಕೋಬೇಕು ಅಂದ್ಕೊಂತಾನಲ್ಲ, ಸೊ ಅವನ ಕತೆ ಗಜರಾಮ. ಸೊ ಇಲ್ಲಿ ರಾಮನೂ ಅವನೇ ಆಗಿರ್ತಾನೆ, ರಾವಣನೂ ಆಗಿರ್ತಾನೆ. ಸೊ ಇಲ್ಲಿ ರಾಮಾಚಾರಿನೂ ನಾನೇ, ಜಲೀಲನೂ ನಾನೇ. ಸೊ ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ, ಶರತ್ ಸರ್ ಇದ್ದಾರೆ, ಕಬೀರ್ ಸಿಂಗ್ ದುಹಾನ್ ಅವರಿದ್ದಾರೆ, ದೀಪಕ್ ಅವರಿದ್ದಾರೆ, ಇನ್ನು ತುಂಬ ಒಳ್ಳೆ ಆರ್ಟಿಸ್ಟ್ ಇದೆ. ಈ ಸಾಂಗ್ಗೆ ಪ್ರಾಕ್ಟೀಸ್ ನಂಗೊಂದು 3 ಡೇಸ್ ಮುಂಚೆನೆ ಕೊಟ್ಟರು ಸ್ಟೆಪ್ ಅವರೆಲ್ಲ. ಸೊ ಅದಾದ್ಮೇಲೆ ಇಲ್ಲಿ ಬಂದ್ಮೇಲೆ ಅಲ್ಲಿ ಮಾಡಿಸಿಬಿಟ್ಟು ಬೇರೆ ಇಲ್ಲಿ ಮಾಡಿಸಿದ್ರು. ತುಂಬ ಚೆನ್ನಾಗಿ ಬಂತು ಸಾಂಗು, ಸಿನಿಮಾದ ಸ್ಪೆಷಲ್ ಸಾಂಗ್ ಇದು. ಸೊ ಬಿಸ್ನೆಸ್ ವೈಸು ಈ ಸಾಂಗು ತುಂಬಾ ಹೈಲೈಟ್ ಆಗತ್ತೆ ಅಂತ ನಾನು ನಂಬಿದ್ದೀನಿ, ಯಾಕಂದ್ರೆ ಇದು ಜನಕ್ಕೆ ತುಂಬಾ ಈಸಿಯಾಗಿ ರೀಚ್ ಆಗುತ್ತೆ. ಲಿರಿಕ್ಸ್ಗಳು ತುಂಬಾ ಚೆನ್ನಾಗಿ ಇದೆ. ನಮ್ಮ ಚಿನ್ಮಯ ಸರ್ ಅವರು ಲಿರಿಕ್ಸ್ ಬರೆದಿದ್ದಾರೆ, ಆ್ಯಂಡ್ ಮಂಗ್ಲಿ ಅವರು ಆಡಿದ್ದಾರೆ, ಕುನಾಲ್ ಅವರು ಹಾಡು ಹೇಳಿದ್ದಾರೆ. ಸೊ ತುಂಬಾ ಜನಕ್ಕೆ ಬೇಗ ರೀಚ್ ಆಗತ್ತೆ ಅನ್ಸುತ್ತೆ ನನಗೆ ಈ ಸಾಂಗು. ಸೊ ತುಂಬಾ ಸ್ಪೆಷಲ್ ಆಗಿ ಅದಕ್ಕೆ ಅದ್ದೂರಿಯಾಗಿ ಖರ್ಚು ಮಾಡಿದ್ದೀವಿ. ಇಲ್ಲ ಸರ್, ಅದು ಲಾಸ್ಟ್ ಒಂದು ಸಿನಿಮಾದಲ್ಲಿ ಒಬ್ರು ಕೊರಿಯೋಗ್ರಾಫರು ಆ ಥರ ಅಷ್ಟು ಚೆನ್ನಾಗಿ ನಡೆಸ್ಕೊಂಡ್ರು ನಮ್ಮನ್ನು. ಸೊ ಪ್ರಾಣಪ್ಪ, ನಾವು ಲೈಫಲ್ಲಿ ತುಂಬ ಚೆನ್ನಾಗಿದ್ವಲ್ಲ, ಇಲ್ಲಿ ಬಂದು ಯಾಕೆ ಕಷ್ಟಪಡ್ಬೇಕು ಅಂದ್ಬಿಟ್ಟು ಅವತ್ತೇ ಬಿಟ್ಬಿಡೋಣ ಅನ್ಕೊಂಡು ಡಿಸೈಡ್ ಆಗಿತ್ತು ಅವ್ರಿಗೆ. ಅಲ್ಲ ಅದು ಅಂಡರ್ಸ್ಟುಡ್ ಸರ್, ಅದು ಅಷ್ಟು ಚೆನ್ನಾಗಿ ನಡೆಸ್ಕೊಂಡ್ರು ಅಂತ ಸೆಟ್ ಸೆಟ್ಟಲ್ಲ ಅಷ್ಟೇ. ಸೊ ಅದಕ್ಕೆ ನಮ್ಮ ಜಾನರ್ ಅಲ್ಲ ಅದು, ಬೇಡ ಅಂದ್ಬಿಟ್ಟು ನಾವು ಫೈಟ್ ಕಡೆ ಹೋಗ್ಬಿಟ್ವಿ. ಸೊ ಅದನ್ನು ಎಷ್ಟು ಮಟ್ಟಿಗೆ ಅದನ್ನು ಸರ್ ತುಂಬ ಚೆನ್ನಾಗಿ ನಮ್ಮನ್ನು ಟ್ರೀಟ್ ಮಾಡಿ ಈಗ ಅನ್ನಿಸ್ತಿದೆ ಒಂದು ಸ್ವಲ್ಪ ಮಾಸ್ ಕಮ್ಮಿ ಮಾಡಿ ಒಂದು ಸ್ವಲ್ಪ ಡ್ಯಾನ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂತ. ಇಲ್ಲ ಸರ್, ನಾವು ಫಸ್ಟ್ ಕಲ್ತ್ಕೊ ಬಂದಿರ್ತೀವಿ, ಎಲ್ಲ ಕಲ್ತ್ಕೊ ಬಂದಿರ್ತೀವಿ. ಇಲ್ಲಿ ಈ ಟೈಮ್ಗೆ ಬಂದಿದ ತಕ್ಷಣ ನಾವು ತುಂಬ ದೊಡ್ಡ ದೊಡ್ಡ ಸೀನಿಯರ್ ಆರ್ಟಿಸ್ಟ್ಗಳ ಥರ ಮಾಡೋಕ್ಕಾಗಲ್ಲ. ಸೊ ನಾವು ಎಷ್ಟು ಕಲ್ತಿರ್ತೀವಿ ನಮ್ಮನ್ನ ತೋರಿಸೋರ್ಗೂ ಅಷ್ಟು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇರಬೇಕಾಗತ್ತೆ. ಸೊ ಅದ್ರಲ್ಲಿ ಧನು ಸರ್ ಎಲ್ಲ ಸೂಪರಾಗಿ ಹ್ಯಾಂಡಲ್ ಮಾಡ್ತಾರೆ, ಇಲ್ಲಾಂದ್ರೆ ನಾವು ಇಲ್ಲಿ ಇಷ್ಟು ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಸೊ ಈ ಸಾಂಗ್ ಏನೇ ಚೆನ್ನಾಗಿ ಬಂದಿದ್ರು ನಮ್ಮ ಕೊರಿಯೋಗ್ರಾಫರ್ ಅವ್ರ ಅಸಿಸ್ಟೆಂಟ್ಸ್ಗಳಿಂದ. ಖಂಡಿತ ಸರ್, ಥ್ಯಾಂಕ್ ಯು ಸರ್.